ವಿಜಯಪುರ ಜಿಲ್ಲೆಯ ಚಳಚಣ ತಾಲೂಕಿನ ಇಂಚಗೇರಿ ಎನ್ನುವ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸುಮಾರು ಮುನ್ನೂರು ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಇದು ಶತಮಾನ ಕಂಡ ಶಾಲೆ ಬಟ್ ಈಗ ದುಸ್ಥಿತಿಯನ್ನು ತಲುಪಿದೆ ಶಾಲೆಯ ಬಹುತೇಕ ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿದೆ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮಕ್ಕೆ ಬಂದಿದ್ರು ಈ ಶಾಲೆಯವರು ಸುಮಾರು ನಾಲ್ಕು ಕೊಠಡಿಗಳ ದುರಸ್ತಿಯನ್ನು ಮಾಡಿಸಿಕೊಡೋಕೆ ಮುಖ್ಯ ಶಿಕ್ಷಕಿ ವಿದ್ಯಾರ್ಥಿಗಳು ಮನವಿ ಮಾಡಿದ್ರು ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಹೆಚ್ ಆರ್ ರಂಗನಾಥ್ ಸರ್ ಅವರು ಕೂಡಲೇ ಪರಿಹಾರವನ್ನು ಕೂಡ ಕಂಡು ಹಿಡಿದುಕೊಟ್ರು ಅವರಿಗೆ ವಿಜಯಪುರದ ದಾನಿಗಳದ ಮಹದೇವ್ ಅಥಣಿ ಅವರಿಗೆ ಶಾಲೆಯ ಅವ್ಯವಸ್ಥೆ ಬಗ್ಗೆ ತಿಳಿಸಿದ್ರು ಆಗ ಅವರು ದಾನಿಗಳದ ಮಹದೇವ ಅವರು ಶಾಲೆಯ ನಾಲ್ಕು ಕೊಠಡಿಗಳ ದುರಸ್ತಿ ಮಾಡಿಕೊಡ್ತೀನಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ರು ಅದರಂತೆ ಒಂದು ಲಕ್ಷದ ಹತ್ತು ಸಾವಿರ ಕೊಟ್ಟು ಅಚ್ಚುಕಟ್ಟಾಗಿ ಮಾಡಿಸ್ಕೊಟ್ಟಿದ್ದಾರೆ ಶಾಲೆಯ ದುರಸ್ತಿ ಸಂಪೂರ್ಣ ಮುಗ್ದಿದ್ದು ಇದೀಗ ಅಲ್ಲಿನ ಸ್ಟೂಡೆಂಟ್ಸ್ ಮತ್ತು ಟೀಚರ್ಸ್ಗಳು ಆತಂಕವನ್ನೆಲ್ಲ ಮರೆತು ಆರಾಮಾಗಿ ಪಾಠ ಪ್ರವಚನವನ್ನು ಟೀಚರ್ಸ್ ಮಾಡ್ತಿದ್ದಾರೆ ಮಕ್ಕಳು ಕೂಡ ಅಷ್ಟೇ ನಲಿತಾ ಕಲಿತಾ ಇದ್ದಾರೆ ಅವರು ಪಬ್ಲಿಕ್ ಟಿವಿ ಅದು ಹೇಳಿದ್ದರು ನಾವು ಬಂದು ಅದನ್ನೆಲ್ಲ ಸರಿಯಾಗಿ ಕೆಲಸ ಮಾಡಿ ಅವ್ರು ಏನಕ್ಕೆ ಕುಡ್ದು ಅವರಿಗೆಲ್ಲ ಖರ್ಚು ಮಾಡಿ ಕೊಟ್ಟ ರಂಗನಾಥ್ ಹೇಳಿದ್ರು ಸರ್ ಹೇಳ್ದಂಗೆ ನಾನು ಅದನ್ನ ಕೆಲಸ ಮಾಡಿ ಅವ್ರಿಗೆಲ್ಲ ಪೇಡ್ ಮಾಡಿ

ನಮ್ಮ ಸಮೂಹ ಸಂಪನ್ಮೂಲ ಇಂಚಿರಿಯ ಪರವಾಗಿ ಎಲ್ಲ ನನ್ನ ವೃತ್ತಿಬಾಂಧವ ಸಹೋದರ ಸಹೋದರಿಯರ ಪರವಾಗಿ ಹಾಗೂ ಸಮಸ್ತ ಇಂಚಿರಿ ಗ್ರಾಮಸ್ಥರ ಪರವಾಗಿ ಅವರಿಗೆ ತುಂಬು ಹೃದಯದ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ